ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ನಮಗೆ ಫ್ರೀಕ್ವೆಂಟ್ ಆಗಿ ಕೇಳಿದ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ, ಷೇರು ಮಾರುಕಟ್ಟೆಯಲ್ಲಿ ಬಂದ ಲಾಭಕ್ಕೆ ಎಷ್ಟು ತೆರಿಗೆ ಕಟ್ಟಬೇಕು? ಒಂದು ವರ್ಷದ ಮೇಲೆ ಮಾರ್ಕೊಂಡ್ರೆ ಅದಕ್ಕೆ ನಾವು ಲಾಂಗ್ ಟರ್ಮ್ ಅಂತ ಕರೀತೇವೆ, ಒಂದು ವರ್ಷದ ಕೆಳಗಾದ್ರೆ ಶಾರ್ಟ್ ಟರ್ಮ್. ಲಾಂಗ್ ಟರ್ಮಿಗೆ ನಿಮಗೆ ಬಂದ ಪ್ರಾಫಿಟ್ನ ಮೇಲೆ 10% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಆದರೆ ಮೊದಲ 1 ಲಕ್ಷ ರೂಪಾಯಿ ಏನು ಪ್ರಾಫಿಟ್ ಬಂದಿದೆಯೋ ಅದು ಸಂಪೂರ್ಣವಾಗಿ ಮನ್ನಾ ಆಗಿರುತ್ತೆ. ಮತ್ತು ಶಾರ್ಟ್ ಟರ್ಮ್ ಅಂತಂದರೆ ನೀವು 15% ಟ್ಯಾಕ್ಸನ್ನು ಕಟ್ಟಬೇಕು. ಮತ್ತು ಇಂಟ್ರಾ ಡೇಯಲ್ಲಿ ಏನಾದರೂ ಪ್ರಾಫಿಟ್ ಮಾಡಿಕೊಂಡ್ರೆ 10%, 20%, 30% ನಿಮಗೆ ತೆರಿಗೆ ಬೀಳುತ್ತೆ, ಡಿಪೆಂಡಿಂಗ್ ಆನ್ ವಿಚ್ ಸ್ಲ್ಯಾಬ್ ಯು ಆರ್ ಇನ್. ಅಕಸ್ಮಾತ್ ಏನಾದರೂ ಷೇರುಪೇಟೆಯಲ್ಲಿ ಲಾಸ್ ಆದರೆ ಅದಕ್ಕೆ ಟ್ಯಾಕ್ಸ್ ಏನೂ ಇಲ್ಲ. ನಮಸ್ಕಾರ.